नमस्कार वीक्षक सिटी न्यूज के स्वागत नानु राणिका बाड़ी विविध बेड़े ईडे सार्वत्रिक मुश्कर के करे एआईयूटीयूसी सेरिदंते हत्तु केंद्रीय कार्मिक संघटनेगळु मत्तु फेडरेशन्गळु नवंबर 11 रंदु नवदेहलियल्लि हमिकोंडिद्द कार्मिकर राष्ट्रीय समावेशदल्लि केंद्र बीजेपी सरकारद कार्मिक विरोधि जनविरोधि नीतिगळु मत्तु क्रमगळ विरुद्ध विविध बेडिकेगळ ईडेरिकेगे ओत्तायिसि देशाद्यंत मार्च 28 मत्तु 29 रंदु एरडु दिनगळ सार्वत्रिक मुष्करक्के करे नीडिवे नम्म एल्ला वलयगळ यूनियन्स्गळ कार्मिकरु इदरल्लि संपूर्णवागि भागवहिसि सार्वत्रिक मुष्करवन्न कर्नाटकदल्लि संपूर्ण यशस्वि माडबेकेंदु डी नागलक्ष्मी एआईयूटीयूसी राज्य उपाध्यक्षरु राज्य कार्यदर्शिगळु कर्नाटक राज्य संयुक्त आशा कार्यकर्तेर संघ इवरु तिळिसिदरु अवरु नगरद पत्रिका भवनदल्लि शुक्रवार जरुगिद सुद्दिगोष्ठियल्लि ई कुरितु मातनाडिदरु सुद्दिगोष्ठियल्लि सुरेश जी भाग्यज्योति लक्ष्मी पूजार प्रेम पाटील अन्नपूर्ण काते गौरम्म कटिमनि अन्नपूर्ण हुगार गीता भजंत्री मुंतादवरु उपस्थितरिद्दरु एआईयूटीयूसी आल इंडिया युनाइटेड ट्रेड यूनियन सेंटर वतियिंद इंदु ई पत्रिका गोष्ठी मुखांतर नावु तिळिस्ता इरोदु एनंतंद्रे इदे तिंगळु 28 29 अखिल भारत सार्वत्रिक मुष्कर इदे ಇದು 10 ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಹೋರಾಟ ಸಮಿತಿಯಿಂದ ಕರೆ ನೀಡಿರುವಂತದ್ದು ನಮ್ಮ ಸಂಘಟನೆ ಎಯುಟಿಯುಸಿ ಅದರ ಸಂಯೋಜಿತ ಹಲವಾರು ಸಂಘಟನೆಗಳು ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಇರುವಂತದ್ದು ಈಗಾಗಲೇ ಸರ್ಕಾರದ ಹಲವಾರು ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ನಿರಂತರ ಒಂದು ಹೋರಾಟದಲ್ಲಿ ಇರುವಂತದ್ದು ಈ ಸಂದರ್ಭದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 10 ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಜನಸಾಮಾನ್ಯರ ಸಮಸ್ಯೆಗಳ ಪರವಾಗಿ ಈ ಒಂದು ಬೃಹತ್ತಾದ ಹೋರಾಟನ ಕೈಗೊಂಡಿರುವಂತದ್ದು ಮಾರ್ಚ್ 28 29ನೇ ತಾರೀಕು ರಾಷ್ಟ್ರದ ಎಲ್ಲ ಕಾರ್ಮಿಕ ವರ್ಗ ಈ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾ ಇರೋದು ಮುಖ್ಯವಾಗಿ ಇವತ್ತು ಕೇಂದ್ರ ಸರ್ಕಾರದ ಹಲವಾರು ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಈ ಹೋರಾಟ ನಡೆಯತಾ ಇರುವಂತದ್ದು ಅದೇ ರೀತಿ ಕೇಂದ್ರ ಬಿಜೆಪಿ ಸರ್ಕಾರ ಸುಮಾರು 44 ಕಾಯ್ದೆಗಳನ್ನು 4 ಸಂಹಿತೆಗಳಾಗಿ ಕಾರ್ಮಿಕ ಸಂಹಿತೆಗಳಾಗಿ ಬದಲಾವಣೆ ಮಾಡಿದ್ದಾರೆ ಕಾರ್ಮಿಕ ಕಾಯ್ದೆನ ತಿದ್ದುಪಡಿ ಏನು ಮಾಡಿದ್ದಾರೆ ಇದನ್ನ ಹಿಂತೆಕೊಳ್ಳಬೇಕು ಅನ್ನುವಂತದ್ದು ನಾವು ಆಗ್ರಹ ಮಾಡ್ತಾ ಇದೀವಿ ಈ ಎಲ್ಲಾ ಕಾರ್ಮಿಕ ತಿದ್ದುಪಡಿ ಸಂಹಿತೆಗಳು ಏನಿದೆ ಇದು ಕರಾಳ ಶಾಸನ ಅಂತಲೇ ಹೇಳಬಹುದು ಕಾರ್ಮಿಕರ ಒಂದು ಮರಣ ಶಾಸನ ಅಂತ ಹೇಳಬಹುದು ಈ ಎಲ್ಲಾ ಶಾಸನಗಳು ಇವತ್ತೇನು ಬದಲಾವಣೆ ಆಗಿದೆ ಕಾರ್ಪೊರೇಟ್ ಮನತರದ ಪರವಾಗಿ ಬಂಡವಾಳಶಾಹಿಗಳ ಪರವಾಗಿ ಈ ಒಂದು ಕಾರ್ಮಿಕ ತಿದ್ದುಪಡಿಗಳನ್ನ ಮಾಡಿದ್ದಾರೆ ಇವತ್ತು ಹಲವಾರು ವರ್ಷಗಳ ಹೋರಾಟದಿಂದ ಕಾರ್ಮಿಕರು ಗಳಿಸಿಕೊಂಡಂತ ಹಕ್ಕುಗಳಿದೆ ಇವತ್ತು 8 ಗಂಟೆ ಅವಧಿ ಅನ್ನುವಂತದ್ದು ಹಲವಾರು ಜೀವ ಕೊಟ್ಟುಬಿಟ್ಟು ಇವತ್ತು 8 ಗಂಟೆ ಅವರ ಒಂದು ಕೆಲಸದ ಅವಧಿ ಅಂತಂದು ಆಗಬೇಕು ಅಂತ ಹೇಳಿ ಹೋರಾಟ ಮಾಡಿ ಗಳಿಸಿಕೊಂಡಿರುವಂತದ್ದನ್ನ ಇವತ್ತು ಸರ್ಕಾರ 12 ಗಂಟೆಗಳ ಕಾಲ ಕಾರ್ಮಿಕರು ಕೆಲಸ ಮಾಡಬೇಕು ಅನ್ನುವಂತ ತಿದ್ದುಪಡಿ ತಂದಿದ್ದಾರೆ ಅದೇ ರೀತಿ ಕಾರ್ಮಿಕರಿಗೆ ಆಗುವಂತ ಅನ್ಯಾಯಗಳ ವಿರುದ್ಧ ಹೋರಾಟ ಅನ್ನೋದು ನಮ್ಮ ಹಕ್ಕಾಗಿತ್ತು ಕಾಯ್ದೆ ಆಗಿತ್ತು ಅದಕ್ಕೂ ಕೂಡ ಮೊಟಕುಗೊಳಿಸುವಂತ ರೀತಿಯಲ್ಲಿ ಈ ಕಾಯ್ದೆನ ತಿದ್ದುಪಡಿ ಮಾಡಿದ್ದಾರೆ ಇನ್ನು 10 ಹಲವಾರು ಕಾರ್ಮಿಕರ ಅನ್ಯಾಯವಾಗುವ ರೀತಿಯಲ್ಲಿ ಕಾಯ್ದೆನ ತಿದ್ದುಪಡಿ ಮಾಡಿದ್ದಾರೆ ಇದನ್ನ ವಾಪಸ್ ತಗೋಬೇಕು ಅನ್ನೋದು ಒಂದು ಪ್ರಮುಖ ಆಗ್ರಹ ಆಗಿದೆ ಅದೇ ರೀತಿ ಹಲವಾರು ಖಾಸಗೀಕರಣ ನೀತಿಗಳು ಏನು ಬಂದಿದೆ ಅದನ್ನ ಕೈ ಬಿಡಬೇಕು ಇವತ್ತು ಸಾರ್ವಜನಿಕ ಉದ್ಯಮಗಳನ್ನು ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಬ್ಯಾಂಕ್ ಆಗಲಿ LIC ಇರಬಹುದು ರೈಲ್ವೆ ಈಗಾಗಲೇ 1000ಕ್ಕೂ ಹೆಚ್ಚು ರೈಲ್ವೆ ಲೈನ್ಗಳನ್ನ ಇವತ್ತು ಸರ್ಕಾರ ಖಾಸಗಿಯವರಿಗೆ ಕೊಟ್ಟಿದ್ದಾರೆ ಇವತ್ತು ಸಾರ್ವಜನಿಕ ಉದ್ಯಮಗಳು ಇವತ್ತು ಸರ್ಕಾರದ ಸಂಸ್ಥೆಗಳನ್ನಾಗಿ ಮಾಡಿರೋದಕ್ಕೆ ಸಾರ್ವಜನಿಕರ ಒಂದು ಬೆವರಿದೆ ಅದರಲ್ಲಿ ಕಾರ್ಮಿಕರ ಒಂದು ಬೆವರಿದೆ ಅದನ್ನ ಇವತ್ತು ಬಹಳ ಸುಲಭವಾಗಿ ಇವತ್ತು ಕಾಸ್ಕೆಯವರು ಪಾಲ್ ಮಾಡ್ತಾ ಇರೋದನ್ನ ನಾವು ವಿರೋಧಿಸ್ತಾ ಇದೀವಿ ಸೋ ಒಟ್ಟಾರೆಯಾಗಿ ಈ ಒಂದು ನೀತಿಗಳನ್ನು ಕೈ ಬಿಡಬೇಕು ಕಾಸ್ಕೀಕರಣ ನಿಲ್ಲಬೇಕು ಅನ್ನುವಂಥದ್ದು ಈ ಕಾಸ್ಕೀಕರಣ ನೀತಿ ಬರೀ ಬಿಜೆಪಿ ಸರ್ಕಾರ ಬಂದ ಮೇಲೆ ಮಾಡಿರುವಂಥದ್ದಲ್ಲ ಹಿಂದೆ 1919ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಈ ಕಾಸ್ಕೀಕರಣ ಉದಾರೀಕರಣ ನೀತಿನ ಜಾರಿ ಮಾಡಿದ್ರು ಇದೇ ನೀತಿಗಳನ್ನು ಇವತ್ತು ಇವರು ಬಹಳ ಫಾಸ್ಟ್ ಆಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇದನ್ನ ನಾವು ಖಂಡಿಸ್ತಾ ಇದೀವಿ ಸೋ ಇವತ್ತು ಯಾವುದೇ ವಿರೋಧ ಪಕ್ಷಗಳು ಕೂಡ ಹಿಂದೆ ಅವರೇ ಜಾರಿ ಮಾಡಿರೋದ್ರಿಂದ ಇವರ ನೀತಿಗಳನ್ನು ಅವರು ಕೂಡ ಖಂಡಿಸ್ತಾ ಇಲ್ಲ ಬಿಜೆಪಿ ಸರ್ಕಾರದಲ್ಲಿ ಅತಿ ಹೆಚ್ಚು ವಿಶ್ವದ ಅತಿ ಹೆಚ್ಚು ಶ್ರೀಮಂತರು ಇವತ್ತು ಆಗಿದ್ದಾರೆ ಕೊರೋನಾ ಟೈಮ್ ಅಲ್ಲಿ ಸಾರ್ವಜನಿಕರ ಬದುಕಾಗಲಿ ಕಾರ್ಮಿಕರ ಬದುಕು ಪ್ರಪಾತಕ್ಕೆ ಹೋಗಿದೆ ಆದರೆ ನಮ್ಮ ದೇಶದ ಅಂಬಾನಿ ಅದಾನಿಗಳು ಇವತ್ತು ವಿಶ್ವದ 10 ಶ್ರೀಮಂತರ ಪೈಕಿ ಕೆಲವರಾಗಿದ್ದಾರೆ
ಅಂದ್ರೆ ಯಾವ ರೀತಿ ಖಾಸಗಿ ಅವರ ಪರವಾಗಿ ಇವತ್ತು ಸರ್ಕಾರ ನೀತಿ ಮಾಡಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ ಅದೇ ರೀತಿ ಗುತ್ತಿಗೆ ಹೊರಗುತ್ತಿಗೆ ಪದ್ಧತಿಗಳಿಂದ ಇವತ್ತು ಕಾರ್ಮಿಕರ ಬದುಕು ಇವತ್ತು ಭದ್ರತೆ ಇಲ್ಲದೆ ಇರೋ ತರ ಆಗ್ತಾ ಇದೆ ಈ ವರ್ಷ ನನಗೆ ಕೆಲಸ ಇರುತ್ತೆ ಮುಂದಿನ ವರ್ಷ ಕೆಲಸ ಇಲ್ಲ ಅನ್ನುವಂತದ್ದು ವಯಸ್ಸು ಆಗ್ತಾ ಆಗ್ತಾ ಮುಂದೆ ಜೀವನ ಹೆಂಗೆ ಅನ್ನುವಂತ ಪರಿಸ್ಥಿತಿ ಉಂಟು ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಲಕ್ಷಾಂತರ ಒತ್ತು ಖಾಸಗಿ ಲಕ್ಷಾಂತರ ಉದ್ಯೋಗಗಳು ಇವತ್ತು ಖಾಲಿ ಇದ್ದಾವೆ ಅದನ್ನ ತುಂಬಿಕೊಳ್ಳದನೆ ಖಾಸಗಿ ಅವರಿಗೆ ಮಾರಾಟ ಮಾಡೋದು ಒಂದು ಕಡೆ ಹೊರಗುತ್ತಿಗೆ ಗುತ್ತಿಗೆನಲ್ಲಿ ಕೆಲಸಕ್ಕೆ ತಗೊಂತಿರೋದು ಒಂದು ಕಡೆ ಆಗಿದೆ ಇಂತ ನೀತಿಗಳನ್ನು ಕೂಡ ಕೈ ಬಿಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ ಅದೇ ರೀತಿ ಬಹು ಮುಖ್ಯವಾಗಿ ಸ್ಕೀಮ್ ಕಾರ್ಮಿಕರು ಇವತ್ತು ಅಂಗನವಾಡಿ ಆಶಾ ಅದೇ ರೀತಿ ಬಿಸಿ ಊಟ ಕಾರ್ಮಿಕರು ನಮ್ಮ ದೇಶದಲ್ಲಿ 1 ಕೋಟಿಗೂ ಹೆಚ್ಚು ಇವತ್ತು ಕಾರ್ಮಿಕರು ದುಡಿತಾ ಇದ್ದಾರೆ ಮಹಿಳಾ ಕಾರ್ಮಿಕರು ಅತ್ಯಂತ ಕಡಿಮೆ ಒಂದು ವೇತನಕ್ಕೆ ಗೌರವಧನಕ್ಕೆ ಇವರು ಕೆಲಸ ಮಾಡ್ತಾ ಇದ್ದಾರೆ ಇಡಿ ದಿನ ಇವತ್ತು ಅವರು ಕೆಲಸ ಮಾಡುವಂತದ್ದು ಮಹಿಳೆ ಶಿಕ್ಷಣ ಮತ್ತು ಆರೋಗ್ಯದ ಕ್ಷೇತ್ರದಲ್ಲಿ ಜನಸಾಮಾನ್ಯರ ಮಧ್ಯೆ ಇದ್ದುಬಿಟ್ಟು ಅವರಿಗೆ ಸೇವೆ ತಲುಪಿಸ್ತಾ ಇದ್ದಾರೆ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ ಕೊರೋನಾ ಅಂತ ಸಂದರ್ಭದಲ್ಲಿ ಜೀವ ಪಣಕ್ಕಿಟ್ಟು ಕೆಲಸ ಮಾಡಿದ್ದಾರೆ ಆದರೆ ಇವತ್ತು ಸರ್ಕಾರಕ್ಕೆ ಇವರ ಒಂದು ಸೇವೆಗೆ ತಕ್ಕಂತ ದುಡಿತಕ್ಕೆ ತಕ್ಕಂತ ಇವತ್ತು ಪ್ರತಿಫಲ ಕೊಡಬೇಕು ಅನ್ನುವಂತ ಕನಿಷ್ಠ ಇವತ್ತು ಸೌಜನ್ಯ ಇಲ್ಲ ಇವತ್ತು ಇವರು ಮಾಡುವಂತ ಕೆಲಸಕ್ಕೆ ಇವತ್ತು ಇತ್ತೀಚೆಗೆ ಕರ್ನಾಟಕ ಬಜೆಟ್ ಘೋಷಣೆ ಮಾಡಿದ್ದಾರೆ ಎಲ್ಲರಿಗೂ 1000 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಕಳೆದ 3-4 ವರ್ಷದಿಂದ 1 ಪೈಸೆ ಹೆಚ್ಚಳ ಮಾಡಿಲ್ಲ 4-5 ವರ್ಷದಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ ಅದಕ್ಕೆ ತಕ್ಕಂತ ಒಂದು ಗೌರವಧನ ಹೆಚ್ಚಳ ಮಾಡಿಲ್ಲ ಯಾವುದೇ ಒಂದು ಸಾಮಾಜಿಕ ಭದ್ರತೆ ಇಲ್ಲ ಇದನ್ನ ನಾವು ಆಗ್ರಹಪಡಿಸ್ತಾ ಇದ್ದೀವಿ ಸೋ ಇವರು ಕೆಲವೇ ಗಂಟೆಗಳ ಅವಧಿ ಕೆಲಸ ಅಂತ ಹೇಳಿ ಇವತ್ತು 2 ಇಡೀ ದಿನ ಕೆಲಸ ಮಾಡುವಂತದ್ದು ಶೋಷಣೆ ಮಾಡ್ತಿದ್ದಾರೆ ಬಿಸಿ ಊಟ ಕಾರ್ಮಿಕರಿಗಂತೂ ಕೊಡುವಂತ ಗೌರವಧನ ಅತ್ಯಂತ ನಿಕೃಷ್ಟವಾಗಿದೆ ಬರೀ 2,500 ಇವತ್ತು ತಿಂಗಳ ಕಾಲ ಕೆಲಸ ಮಾಡಬೇಕಾಗಿದೆ ಅವರು 100-ಾರು ಮಕ್ಕಳು ಹೊಟ್ಟೆ ತುಂಬಿಸ್ತಾರೆ 2,500 ತಗೋಬೇಕು ಈಗ ಏಪ್ರಿಲ್ ಇಂದ ಇನ್ನೂ 1,000 ಹೆಚ್ಚಳ ಮಾಡಿದ್ದಾರೆ ಅಷ್ಟೇನೆ ಈ ತರ ಇವತ್ತು ಶೋಷಣೆ ಏನು ಮಾಡ್ತಾ ಇದೆ ಸರ್ಕಾರ ಇದನ್ನ ಕೈ ಬಿಡಬೇಕು ಇವತ್ತು ಸರ್ಕಾರ ಅಂತಂದ್ರೆ ಇಡೀ ಜನರ ಒಂದು ರಕ್ಷಣೆಗೆ ಇರಬೇಕಾಗಿದ್ದು ಅವರಿಗೆ ಒಂದು ಬೆನ್ನೆಲುಬಾಗ ಇರಬೇಕಾಗಿರುವಂತದ್ದು ಸರ್ಕಾರನೇ ನಿಂತು ಇವತ್ತು ಶೋಷಣೆ ಮಾಡ್ತಾ ಇರೋದನ್ನ ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ ಅದೇ ರೀತಿ ನರೇಗಾದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ದಿನಗಳನ್ನ ಹೆಚ್ಚಿಸಬೇಕು ಅವರ ಒಂದು ವೇತನ ಹೆಚ್ಚಿಸಬೇಕನ್ನುವಂಥದ್ದು ಮತ್ತೊಂದು ಆಗ್ರಹ ಆಗಿದೆ ಅದೇ ರೀತಿ ಇವತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟೋ ಬಾರಿ ಕಡಿಮೆ ಆದಾಗಲೂ ಕೂಡ ಇವತ್ತು ಕಡಿಮೆ ಮಾಡಲ್ಲ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಆಗ್ತಾ ಇರೋ ಟ್ಯಾಕ್ಸಿಂದಾಗಿ ಇಷ್ಟು ದುಬಾರಿ ನಮ್ಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಸಿಗ್ತಾ ಇದೆ ಅಲ್ಟಿಮೇಟ್ ಆಗಿ ಪ್ರತಿಯೊಂದು ಬೆಲೆ ಏರಿಕೆ ಆಗ್ತಾ ಇದೆ ಸೊ ಇವತ್ತು ಸರ್ಕಾರದ ಇಂಥ ನೀತಿಗಳು ಇವತ್ತು ಕೈ ಬಿಡಬೇಕು ಕಾರ್ಪೊರೇಟ್ ಮನೆತೆರೆಗಳಿಗೆ ಅತಿ ಹೆಚ್ಚು ತೆರಿಗೆ ಹಾಕಬೇಕು ಆರ್ಥಿಕತೆನ ಸರಿದೂಗಿಸೋದಕ್ಕೆ ಸರ್ಕಾರ ಪ್ಲಾನ್ ಮಾಡಬೇಕು ಅಂತಂದೇಳಿ ನಮ್ಮ ಆಗ್ರಹ ಆಗಿದೆ ಒಟ್ಟಾರೆಯಾಗಿ ಸ್ಕೀಮ್ ಕಾರ್ಮಿಕರಿಗೆ ಇವತ್ತೇನು ಶಿಫಾರಸಿದೆ ILCಯಿಂದ ಕನಿಷ್ಠ ಅವರಿಗೆ ವೇತನ ಜಾರಿ ಆಗಬೇಕು 25,000 ರೂಪಾಯಿ ಅದೇ ರೀತಿ ಸಾಮಾಜಿಕ ಭದ್ರತೆ ಕೊಡಬೇಕನ್ನೋದು ನಮ್ಮ ಆಗ್ರಹ ಆಗಿದೆ ಈ ಒಂದು ಹೋರಾಟದಲ್ಲಿ ರಾಷ್ಟ್ರದ ಸ್ಕೀಮ್ ಕಾರ್ಮಿಕರು ಹಲವಾರು ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಾಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಗುತ್ತಿಗೆ ಹೊರಗುತ್ತಿಗೆ ಕಾರ್ಮಿಕರಾಗಿರ್ಬೋದು ಬ್ಯಾಂಕ್ LIC ಈ ಥರ ಎಲ್ಲ ಕ್ಷೇತ್ರದ ಆರ್ಗನೈಸ್ಡ್ ಆಗಿ ಅನಾರ್ಗನೈಸ್ಡ್ ಸೆಕ್ಟರಲ್ಲಿರುವಂಥ ಕಾರ್ಮಿಕರು ಈ ಒಂದು ಹೋರಾಟದಲ್ಲಿ ಐತಿಹಾಸಿಕ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ 28ನೇ ತಾರೀಕು ಆ ದಿನ ಗ್ರಾಮೀಣ ಪ್ರದೇಶದಲ್ಲಿ ಬಂದ ಈ ಒಂದು ಹೋರಾಟ ನಡೆಯುತ್ತೆ ಪಂಚಾಯತ್ ಮಟ್ಟದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಒಂದು ಹೋರಾಟ ನಡೆಸ್ತಾ ಇದ್ದೀವಿ ಅದೇ ರೀತಿ 29ನೇ ತಾರೀಕು ಜಿಲ್ಲಾ ಕೇಂದ್ರದಲ್ಲಿ ಈ ಒಂದು ಹೋರಾಟನ ಹಮ್ಮಿಕೊಳ್ತಾ ಇರೋದು ಗದಗಲ್ಲು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅವತ್ತು ಬೃಹತ್ ಪ್ರತಿಭಟನೆ ಇರುತ್ತೆ ಎಲ್ಲ ಸಂಘ ಸಂಸ್ಥೆಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ವಿದ್ಯಾರ್ಥಿ ಯೋಜನಾ ಮಹಿಳಾ ರೈತರು ಕೂಡ ಇದರಲ್ಲಿ ಈ ಹೋರಾಟದಲ್ಲಿ ಬೆಂಬಲಿಸ್ತಾ ಇದ್ದಾರೆ AUTUCಯಿಂದ ಅದರ ಕೆಳಗಡೆ ಬರುವಂಥ ಕಟ್ಟಡ ಕಾರ್ಮಿಕರಾಗಿರ್ಬೋದು ಆಶಾ ಅಂಗನವಾಡಿ ವಿವಿಧ ಕ್ಷೇತ್ರದ ಎಲ್ಲ ಕಾರ್ಮಿಕರು ಬೃಹತ್ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲೂ ಕೇಳ್ತಿರೋದು ಅಂತಂದರೆ ಇವತ್ತು ಬೆಲೆ ಏರಿಕೆ ಇರ್ಬೋದು ಇಂಥ ನೀತಿಗಳ ವಿರುದ್ಧ ಕೂಡ ನಾವು ಧ್ವನಿ ಏನು ಎತ್ತಿದ್ದೀವಿ ಎಲ್ಲರ ಒಂದು ಸಪೋರ್ಟ್ ಇವತ್ತು ಅವಶ್ಯಕತೆ ಇದೆ ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲಿಸಬೇಕು ಅದೇ ರೀತಿ ಎಲ್ಲ ಕಾರ್ಮಿಕರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಕರೆ ನೀಡ್ತಾ ಇದ್ದೀನಿ ಡಿ ನಾಗಲಕ್ಷ್ಮಿ ರಾಜ್ಯ ಉಪಾಧ್ಯಕ್ಷರು AIUTUC ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ವಂದನೆಗಳು